ಎಸ್ ಎಲ್ಲ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ. ರಾಜ್ಯ ಸರ್ಕಾರದ ಸಾಧನೆಗಳೇನು, ಕೇಂದ್ರ ಸರ್ಕಾರ ಏನು ಮಾಡ್ತಿದೆ, ಆಮೇಲೆ ಬೆಲೆ ಏರಿಕೆ ಯಾಕೆ ಆಗ್ತಿದೆ, ಅದಕ್ಕೆ ಕಾರಣಗಳೇನು, ಯಾವಾಗ ಕಡಿಮೆ ಆಗತ್ತೆ, ಯಾವಾಗ ಅದನ್ನು ಕಡಿಮೆ ಮಾಡ್ಬೋದು ಅನ್ನೋ ಸ್ಪಷ್ಟವಾಗಿ ಹೇಳೋದ್ರ ಜೊತೆಗೆ ಬೇಲೂರು ನಿಮ್ಮ ಕನಸಿನ ಬೇಲೂರು ಹೆಂಗೆ ಕಟ್ತೀರಿ ಎಲ್ಲವನ್ನು ಕೂಡ ಹೇಳ್ತಾ ಇದ್ದೀರಿ. ಸೊ ಯುವ ರಾಜಕಾರಣ ಅನ್ನೋ ಪ್ರಶ್ನೆ, ಯುವಕರು ಎಷ್ಟರ ಮಟ್ಟಿಗೆ ರಾಜಕಾರಣಕ್ಕೆ ಬರಬೇಕು, ಅದು ಯಾಕೆ ಅಗತ್ಯ ಇದೆ ಇವತ್ತಿಗೆ ಅಂತ ಅವೇನು ಹೇಳ್ತೀರಿ? ನಿಜವಾಗ್ಲೂ ಇವತ್ತು ವಿಶೇಷವಾದ ಕಾಲಘಟ್ಟದಲ್ಲಿ ನಾವೆಲ್ಲರೂ ಇದ್ದೀವಿ. ವಿಶೇಷವಾದ ಕಾಲಘಟ್ಟದಲ್ಲಿ ಸಂತೋಷ್ ಕೆಂಚಾಂಬ ಮಾತಾಡೋದನ್ನ ಒಂದು 10 ಲಕ್ಷ ಜನಕ್ಕೆ ತಲುಪಿಸುವಂತ ಶಕ್ತಿ ಇರುವಂತ ಟೆಕ್ನಾಲಜಿಯ ವ್ಯವಸ್ಥೆ ಇರೋಂಥ ಸಮಯದಲ್ಲಿ ನಾವಿದ್ದೀವಿ. ಆಲೋಚನೆಗಳನ್ನ ಜನರ ಬಾಗಿಲಿಗೆ ತಲುಪಿಸುವಂತ ವ್ಯವಸ್ಥೆಗಳಿದ್ದೀವಿ, ವ್ಯವಸ್ಥೆಯ ಸಮಯದಲ್ಲಿ ನಾವಿದ್ದೀವಿ. ಪ್ರಶ್ನೆಗಳನ್ನ ಎಲ್ಲರ ಬಾಗಿಲಿಗೂ ತಲುಪಿಸುವಂತ ಸಮಯದಲ್ಲಿ ನಾವಿದ್ದೀವಿ. ಹಾಗಾಗಿ ಈ ಕಾಲಘಟ್ಟದಲ್ಲಿ ನಮ್ಮ ಯುವಕರು ಅತಿ ಹೆಚ್ಚು ಜನ ಬಂದರೆ ಪೊಲಿಟಿಕಲ್ ಸಿಸ್ಟಮ್ ಅನ್ನು ಕೂಡ ನಾವು ಹೇಗೆ ಎಲ್ಲ ಕ್ಷೇತ್ರಗಳು ಡಿಸ್ರಪ್ಟ್ ಆಗಿದಾವು. 25-26 ವರ್ಷ ಇಲ್ಲ ಅವನೊಬ್ಬ ಬಿಲಿಯನರ್ ಆಗ್ತಾನೆ. ನಾವು ಜೆರೋಡ 35-36 ವರ್ಷ ನಿತಿನ್ ನಿಖಿಲ್ ಕಾಮತ್ ಅವರು, ಜೀರೋ ಡೆಟ್ ಕಂಪನಿ ನಮ್ಮ ರಾಜ್ಯದ್ದು, ಈ ತರ ಅನೇಕ ಯುನಿಕಾರ್ನ್ಗಳು ಬಂದಿದ್ದಾವೆ ಆರ್ಥಿಕ ವಲಯದಲ್ಲಿ. ಸಾಮಾಜಿಕ ವಲಯದಲ್ಲಿ ಕೆಲವು ಯಂಗ್ಸ್ಟರ್ಸ್ ಕೆಲಸ ಮಾಡ್ತಿರೋದು ನೋಡಿದ್ರೆ ನಿಜವಾಗ್ಲೂ ಕೂಡ ಇವತ್ತಿನ ಜನತೆ ಅದರಿಂದ ಪ್ರೇರಣೆ ತಗೊಂಬೇಕು. ಪರಿಸರದ ಬಗ್ಗೆ ಇರ್ಬೋದು, ಜನರ ಹಕ್ಕುಗಳ ಬಗ್ಗೆ ಅವರ ಒಪಿನಿಯನ್ಗಳನ್ನ ಕೊಡೋದನ್ನ ನೋಡ್ತಾ ಇರ್ಬೋದು. ಇವರೆಲ್ಲರೂ ರಾಜಕಾರಣಕ್ಕೆ ಬರ್ಬೇಕು, ಅದು ಯಾವುದೇ ಪಕ್ಷ ಇರಲಿ. ಯುವಕರು ರಾಜಕಾರಣಕ್ಕೆ ಬರಬೇಕು, ಯುವಕರು ರಾಜಕಾರಣಕ್ಕೆ ಬರಬೇಕು. ಆಮೇಲೆ ಇವತ್ತಿನ ಸಮಯವೂ ಕೂಡ ಬಾರಿ ಒಂದು ಪೂರಕವಾಗಿರುವಂತ ವಾತಾವರಣ ಇದೆ. ಇವತ್ತು ಜಾಸ್ತಿ ದಿವಸ ಈ ದುಡ್ಡು ಜಾತಿ ಇವೆಲ್ಲ ಜಾಸ್ತಿ ದಿವಸ ನಡೆಯಲ್ಲ, ಕ್ಲಿಯರ್ ಇದ್ದಾರೆ ಜನ.